back to my channel. ಇವತ್ತು ನಮಗೆ ಮಂಡೇ ಸಾಯಂಕಾಲ ನಾನು ಗ್ರೋಸರಿ ಶಾಪಿಂಗ್ ಗೆ ಅಂತ ಹೊರಟಿದ್ದೀನಿ. ನಾವು ನಾರ್ಮಲ್ ಆಗಿ ಸಂಡೇಸ್ ಗ್ರೋಸರಿ ಶಾಪಿಂಗ್ ಹೋಗಿ ವೀಕ್ ಗೆ ಅಂತ ಫುಲ್ ಪ್ರಿಪೇರ್ ಆಗ್ತೀವಿ, ಬಟ್ ಈ ವೀಕೆಂಡ್ ಸ್ವಲ್ಪ ಬಿಸಿ ಆಗಿದ್ದರಿಂದ ಅದು ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಅಂತ ಇವತ್ತು ಹೊರಟಿದ್ದೀವಿ. ಸೊ ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಏನೇನು ಗ್ರೋಸರಿ ಶಾಪಿಂಗ್ ಮಾಡ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಇನ್ನು ತಡ ಮಾಡದೆ ಶುರು ಮಾಡೋಣ. ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ವೆಲ್ಕಮ್. ನನ್ನ ಹೆಸರು ಕಾವ್ಯ, ನಾನು ವಾಷಿಂಗ್ಟನ್ ಡಿ ಸಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಹಾಗೇನೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ನನಗೆ ತುಂಬಾ ಖುಷಿ ಆಗುತ್ತೆ. ಈ ಥರ ವಿಡಿಯೋಸ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ನಿನ್ನ ಸ್ಪ್ರಿಂಗ್ ಶುರು ಆಗ್ಬೋದು, ಬಿಕಾಸ್ ಈ ವೀಕ್ ಒಂಚೂರು ವಾರ್ಮ್ ಆಗಿದೆ. ಸೊ ಹಾಗೇನೆ ಒಂಚೂರು ವಾರ್ಮ್ ಆಗಕ್ಕೆ ಸ್ಟಾರ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ವಿಂಟರ್ ಸಾಕಾಗೋಗಿದೆ ಆಗ್ಲೇ. ಐ ಹೋಪ್ ಇಟ್ ಚೇಂಜಸ್ ಸೂನ್. ಆ್ಯಂಡ್ ನೋಡಿ, ಇನ್ನು ಗ್ಲವ್ಸ್ ಎಲ್ಲ ಹಾಕೊಂಡು ಹೋಗ್ಬೇಕು. ಬಟ್ ವಾಟ್ ಕ್ಯಾನ್ ಯು ಡೂ, ಏನು ಮಾಡೋಕ್ಕಾಗಲ್ಲ. ಸಮ್ ಥಿಂಗ್ಸ್ ಕೆನ್ ನಾಟ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಯಾರು ನಾವು ಎಲ್ಲಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಸೊ ಏನ್ ಕಂಟ್ರೋಲ್ ಮಾಡ್ಬೋದು ಅದನ್ನ ಮಾತ್ರ ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಸಾಕು. ಆ್ಯಂಡ್ ಈಗ ಬೂಟ್ಸ್ ಹಾಕೊಂಬೇಕು. ಇಲ್ಲೆಲ್ಲ ಇನ್ನೂ ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಪ್ರೋಟೋಕಾಲ್ಸ್ ಎಲ್ಲ. ಸೊ ನಾವು ಯಾವುದೇ ಅಂಗಡಿಗೆ ಹೋದ್ರೂ ಇನ್ನೂ ಮಾಸ್ಕ್ ಎಲ್ಲ ಹಾಕೊಂಡಿರ್ಬೇಕು. ಬಟ್ ವ್ಯಾಕ್ಸಿನ್ಸ್ ಮಾತ್ರ ಕೊಡೋದಕ್ಕೆ ಫುಲ್ ಸ್ಪೀಡ್ನಲ್ಲಿ ನಡೀತಾ ಇದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಆಲ್ರೈಟ್, ಇನ್ನ ನಾನು ಹೋಗಿ ನನ್ನ ಹ್ಯಾಂಡ್ ಬ್ಯಾಗ್ ತಗೊಂಡ್ಬರ್ತೀನಿ. ಜೋಸ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಒಂದು ಆರ್ಗ್ಯಾನಿಕ್ ಸ್ಟೋರ್, ಇಲ್ಲಿ ಎಲ್ಲ ಸಿಗುತ್ತೆ. ಸೊ ಇಲ್ಲಿಗೆ ಗ್ರೋಸರಿ ಶಾಪ್ ಮಾಡಕ್ಕೆ ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಟ್ರೇಡರ್ಸ್ ಜೋಸ್ದು ಫ್ಲವರ್ ಶಾಪ್ ಏರಿಯಾ. ಇಲ್ಲಿ ತುಂಬಾ ಚೆನ್ನಾಗಿಟ್ಟಿರ್ತಾರೆ ಫ್ಲವರ್ಸ್ನ, ಡಿಫ್ರೆಂಟ್ ವೆರೈಟೀಸ್. ಎಲ್ಲ ಅಂಗಡಿನಲ್ಲಿನೂ ಇಷ್ಟೊಂದು ವೆರೈಟೀಸ್ ಸಿಗಲ್ಲ, ಸುಮ್ಮನೆ ನಾರ್ಮಲ್ ವೆರೈಟೀಸ್ ಇಟ್ಟಿರ್ತಾರೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ಲವರ್ಸ್ ಎಲ್ಲ. ನಾನು ಇವತ್ತು ಯಾವುದು ಫ್ರೆಶ್ ಫ್ಲವರ್ಸ್ನ ತಗೊತಾ ಇಲ್ಲ, ಬಿಕಾಸ್ ಆಗ್ಲೇ ಇನ್ನೂ ಮನೆಯಲ್ಲಿ ತುಂಬಾ ಫ್ರೆಶ್ ಫ್ಲವರ್ಸ್ ಇದೆ. ಸೊ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ತಗೊತೀನಿ. ಸ್ಯಾಲಡ್ಸ್ಗೆ ಅಂತ ತುಂಬಾ ಗ್ರೀನ್ಸ್ ಇಟ್ಟಿರ್ತಾರೆ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ನಲ್ಲಿ ಇಟ್ಟಿರ್ತಾರೆ. ಸೊ ನಮಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇರುತ್ತೆ ಈ ಬ್ಯಾಗ್ಸ್ನಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಗ ಏನೂ ಕೆಡಲ್ಲ, ಹಾಗಂತ ವೇಸ್ಟ್ ಕೂಡ ಆಗಲ್ಲ. ಇಲ್ಲಿ ಹಾಗೇ ಜ್ಯೂಸಿಂಗ್ ಕೂಡ ಎಲ್ಲನೂ ಇಟ್ಟಿದ್ದಾರೆ, ಕ್ಯೂಕಂಬರ್ಸಿಂದ ಹಿಡಿದು ಸ್ಯಾಲರಿ, ಬೀಟ್ರೂಟ್ ಎಲ್ಲನೂ ಪ್ಯಾಕೆಟ್ನಲ್ಲಿ ಹಾಕಿಟ್ಟಿರ್ತಾರೆ.
ಇಲ್ಲಿ ಕ್ಯಾರೆಟ್ಸ್ನ ವಾಶ್ ಮಾಡಿ ಪೀಲ್ ಮಾಡಿ ಪ್ಯಾಕೆಟ್ನಲ್ಲಿ ಹಾಕಿಟ್ಟಿರ್ತಾರೆ. ಅದರ ಜೊತೆಗೆ ವೆಜಿಟೇಬಲ್ಸನ್ನು ಕೂಡ ಪ್ರೀ ಕಟ್ ಮಾಡಿ ಇಟ್ಟಿರ್ತಾರೆ, ಬಿಕಾಸ್ ಒಬ್ಬೊಬ್ಬರಿಗೆ ವೆಜಿಟೇಬಲ್ಸ್ ಚಾಪ್ ಮಾಡೋಕ್ಕೆ ಟೈಮ್ ಆಗದೆ ಇದ್ದರೆ ಅದು ಕೂಡ ರೆಡಿಯಾಗೇ ಸಿಗುತ್ತೆ. ಇಲ್ಲಿ ಜುಕಿನಿ ನೂಡಲ್ಸ್ ಕೂಡ ಮಾಡಿಟ್ಟಿದ್ದಾರೆ, ಹಾಗೆಯೇ ಕಾಲಿಫ್ಲವರ್ ರೈಸ್ ಕೂಡ ಇದೆ. ಸೊ ಇಲ್ಲಿ ಈ ಸ್ಟೋರ್ನಲ್ಲಿ ಏನು ಅಂತಂದರೆ ವೀಗನ್ ಆಪ್ಷನ್ಸ್ ತುಂಬಾ ಇದೆ. ನಾನು ಬ್ರೌನ್ ಬಟನ್ ಮಶ್ರೂಮ್ಸ್ನ ಹುಡುಕ್ತಾ ಇದ್ದೆ, ಬಟ್ ಅದಿರಲಿಲ್ಲ ಇವತ್ತು. ಸೊ ವೈಟ್ ಬಟನ್ ಮಶ್ರೂಮ್ಸ್ನ ತಗೊಂಡೆ. ಇಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ಡಿಫ್ರೆನ್ಸ್ ಏನು ಅಂತ ಪ್ಲೀಸ್ ಹೇಳಿ, ಬಿಕಾಸ್ ನನಗಂತೂ ಡಿಫ್ರೆನ್ಸ್ ಗೊತ್ತಿಲ್ಲ. ಬಟ್ ಟೇಸ್ಟ್ ಅಂತೂ ನನಗೆ ಎರಡೂ ಒಂದೇ ಥರನೇ ಇರುತ್ತೆ. ಸೊ ಅದಕ್ಕೆ ಅಂತಲೇ ಐ ವಾಸ್ ಓಕೆ ವಿತ್ ಬಾಯಿಂಗ್ ವೈಟ್ ಬಟನ್ ಮಶ್ರೂಮ್ಸ್. ಟೊಮೆಟೋಸನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ಈ ಸ್ಟೋರ್ನಲ್ಲಿ ಏನು ಅಂತಂದರೆ ಎಲ್ಲ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಇಲ್ಲಿ ಯು ಎಸ್ನಲ್ಲಿ ಏನು ಅಂತಂದರೆ ನಮಗೆ ಯಾವತ್ತೂ ಕಾಫಿಗೆ ಮಾತ್ರ ಶಾರ್ಟೇಜ್ ಇರಲ್ಲ. ಯಾವ ಅಂಗಡಿಗೆ ಹೋದ್ರೂ ಯಾವುದೇ ಗ್ರೋಸರಿ ಸ್ಟೋರ್ಗೆ ಹೋದ್ರೂ ನಮಗೆ ತುಂಬಾ ಹ್ಯೂಜ್ ವೆರೈಟಿ ಆಫ್ ಕಾಫಿ ಸಿಗುತ್ತೆ. ಈ ಅಂಗಡಿನಲ್ಲಿ ನಮಗೆ ಆರ್ಗ್ಯಾನಿಕ್ ಹರ್ಬ್ಸಿಂದ ಮಾಡಿರೋ ಟೀ ಕೂಡ ಸಿಗುತ್ತೆ. ಸೊ ಇದು ಕೋಲ್ಡ್ ಬ್ರೂ ಪ್ರೀಮೇಡ್ ಕಾಫಿ ಮತ್ತು ಸ್ಪೈಸ್ ಚಾಯ್ ಕೂಡ ಇದೆ. ಇದಕ್ಕೇನು ಅಂತಂದರೆ ಬರೀ ನಾವು ಹಾಲು ಹಾಕ್ಕೊಬೇಕು ಅಷ್ಟೇ. ಸೊ ಇದು ತುಂಬಾ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಮೀಟ್, ಪೋಲ್ಟ್ರಿ ಮತ್ತು ಸೀಫುಡ್ ಸೆಕ್ಷನ್. ಇಲ್ಲಿ ಸಾಸೇಜಸ್ ಕೂಡ ಇಟ್ಟಿದ್ದಾರೆ. ಅದರ ಜೊತೆಗೆ ತುಂಬಾ ಥಿನ್ ಆಗಿ ಸ್ಲೈಸ್ ಮಾಡಿರೋಂಥ ಡೆಲ್ಲಿ ಮೀಟ್ ಕೂಡ ಇಟ್ಟಿದ್ದಾರೆ ಸ್ಯಾಂಡ್ವಿಚಸ್ಗೆ ಅಂತ. ಇದು ನನ್ನ ಫೇವ್ರೆಟ್ ಆರೆಂಜ್ ಪೀಚ್ ಮ್ಯಾಂಗೋ ಜ್ಯೂಸ್. ಇದರಲ್ಲಿ ಏನು ಅಂತಂದರೆ ಪಲ್ಪ್ ತುಂಬಾ ಕಡಿಮೆ ಇರುತ್ತೆ, ಅದರಿಂದ ತುಂಬ ಹುಳಿ ಇರಲ್ಲ ಜ್ಯೂಸ್. ಸೊ ತುಂಬಾ ಚೆನ್ನಾಗಿರುತ್ತೆ, ಇಟ್ಸ್ ವೆರಿ ರಿಫ್ರೆಶಿಂಗ್. ಇದು ನೀವು ನೋಡ್ತಾ ಇರೋದು ಫ್ರೋಝನ್ ಮೀಲ್ಸ್. ಇದು ಸಿಂಪಲ್ ಆಗಿ ಮೈಕ್ರೋವೇವ್ನಲ್ಲಿ ಇಟ್ಟು ವಾರ್ಮ್ ಮಾಡ್ಕೊಂಡು ತಿನ್ನುವಂಥ ಮೀಲ್ಸ್ ಇದು. ಸೊ ಇಟ್ಸ್ ಪರ್ಫೆಕ್ಟ್ ಯಾರಿಗಾದರೂ ಕುಕಿಂಗ್ ಮಾಡೋಕ್ಕೆ ಬರದೇ ಇರೋರಿಗೆ ಅಥವಾ ಸ್ಟೂಡೆಂಟ್ಸ್ ಆಗಿರೋರಿಗೆ. ಆ್ಯಂಡ್ ಈ ಟ್ರೇಡರ್ ಜೋಸ್ ಆರ್ಗ್ಯಾನಿಕ್ ಇರೋದ್ರಿಂದ ಇಟ್ಸ್ ಮೇಡ್ ಇನ್ ಅ ವೆರಿ ಹೆಲ್ತಿ ವೇ. ಸೊ ಯಾ, ಇಟ್ಸ್ ಪರ್ಫೆಕ್ಟ್. ಇದು ನೀವು ನೋಡ್ತಾ ಇದ್ದಂಗೆ ಇದು ಬ್ರೇಕ್ಫಾಸ್ಟ್ ಸೆಕ್ಷನ್. ಸೊ ತುಂಬಾ ವೆರೈಟಿದು ಸೀರಿಯಲ್ಸ್ ಎಲ್ಲ ಇದೆ ಇಲ್ಲಿ. ಅದು ಈ ಅಂಗಡಿನಲ್ಲಿ ಸಿಗೋ ಸೀರಿಯಲ್ಸ್ ಏನು ಅಂತಂದರೆ ಶುಗರ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದು ಯಾವಾಗಲೂ ಒಳ್ಳೆಯದೇ ಅಲ್ವಾ. ಇಲ್ಲಿ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಆಪ್ಷನ್ಸ್ ಕೂಡ ಇದೆ. ಸೊ ಆಮಂಡ್ ಮಿಲ್ಕ್, ಕ್ಯಾಶ್ಯೂ ಮಿಲ್ಕ್, ಕೋಕೋನಟ್ ಮಿಲ್ಕ್, ರೈಸ್ ಡ್ರಿಂಕ್, ಹಾಗೆಯೇ ಓಟ್ ಮಿಲ್ಕ್ ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ಪ್ರೋಟೀನ್ ಬಾರ್ಸ್ ಇದೆ, ಎನರ್ಜಿ ಬಾರ್ಸ್ ಇದೆ, ಒಂದು ಕ್ವಿಕ್ ಹೆಲ್ತಿ ಸ್ನ್ಯಾಕ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಹೈ ಪ್ರೋಟೀನ್ ನಟ್ಸ್ ಹಾಕಿರ್ತಾರೆ, ಹಾಗೆಯೇ ಸೀಡ್ಸ್ ಹಾಕಿರ್ತಾರೆ. ಫ್ಲ್ಯಾಕ್ಸೀಡ್ ಇರ್ಬೋದು, ಪಂಪ್ಕಿನ್ ಸೀಡ್ ಅಥವಾ ಸನ್ಫ್ಲವರ್ ಸೀಡ್ ಇರ್ಬೋದು, ಚಿಯಾ ಸೀಡ್ ಕೂಡ ಹಾಕಿರ್ತಾರೆ. ಸೊ ಇಟ್ ಡೆಫಿನೆಟ್ಲಿ ಈಸ್ ಅ ವೆರಿ ಗುಡ್ ಹೆಲ್ತಿ ಆಪ್ಷನ್. ಇದೆಲ್ಲ ಫ್ರೋಝನ್ ವೆಜಿಟೇಬಲ್ಸ್. ಬೇರೆ ಬೇರೆ ವೆರೈಟಿ ಆಲಿವ್ ಆಯಿಲಿಂದ ಹಿಡಿದು ಅವಕಾಡೋ ಆಯಿಲ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇದೆಲ್ಲ ಸ್ಯಾಲಡ್ ಡ್ರೆಸ್ಸಿಂಗ್. ಆಮೇಲೆ ಪಾಸ್ತಾಗೆ ಬೇಕಾಗಿರುವಂಥ ಇನ್ಗ್ರೀಡಿಯಂಟ್ಸ್ ಎಲ್ಲನೂ ಈ ಕಡೆ ಇದೆ.
ಇಲ್ಲಿ ಆರ್ಗ್ಯಾನಿಕ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಕೂಡ ಇದೆ. ಇಲ್ಲಿ ಆರ್ಗ್ಯಾನಿಕ್ ಕ್ಲೀನಿಂಗ್ ಸಪ್ಲೈಸಿಂದ ಹಿಡಿದು ಡಿಟರ್ಜೆಂಟ್ ಕೂಡ ಇದೆ. ನ್ಯೂಬೋರ್ನ್ ಬೇಬಿ ಕ್ಲೋತ್ಸ್ನ ವಾಶ್ ಮಾಡಬೇಕು ಅಂತಂದರೆ ಅಥವಾ ಹಾರ್ಷ್ ಕೆಮಿಕಲ್ಸ್ ಯಾರಿಗಾದರೂ ಅಲರ್ಜೀಸ್ ಆಗುತ್ತೆ ಅಂತಂದವ್ರಿಗೆಲ್ಲರಿಗೂ ಇಂಥ ಆರ್ಗ್ಯಾನಿಕ್ ಆಪ್ಷನ್ ತುಂಬಾ ಒಳ್ಳೆಯದು. ಈ ಜಾರ್ಸ್ನಲ್ಲಿ ರೆಡ್ ಪೆಪ್ಪರ್ ಸ್ಪ್ರೆಡ್ ಇದೆ, ಹಾಗೆಯೇ ಆಲಿವ್ಸ್ ಆ್ಯಂಡ್ ಹಾಲೋಪಿನೋಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಮಗೆ ಕೌಸ್ ಮಿಲ್ಕ್, ಗೋಟ್ ಮಿಲ್ಕ್, ಹಾಗೆಯೇ ಸೋಯಾ ಮಿಲ್ಕ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ನೀವು ಕೆಳಗಡೆ ನೋಡ್ತಾ ಇರೋದೆಲ್ಲನೂ ಯೋಗರ್ಟ್ ಆಪ್ಷನ್ಸ್. ಇದು ಕಂಬೂಚಾ. ಕಂಬೂಚಾ ಅಂತಂದರೆ ಫರ್ಮೆಂಟೆಡ್ ಟೀ ಇದು. ಸೊ ಡಿಟಾಕ್ಸ್ಗೆಲ್ಲ ತುಂಬಾ ಒಳ್ಳೆಯದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಚೀಸ್ ವೆರೈಟಿ ಇದೆ. ಇಲ್ಲಿ ಇವೆಲ್ಲ ಚೀಸನ್ನು ಒಂದೊಂದೂ ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಬಿಕಾಸ್ ಮತ್ತು ಕೌಸ್ ಮಿಲ್ಕಿಂದ ಮಾಡಿರ್ತಾರೆ ಚೀಸ್ನ, ಅಥವಾ ಗೋಟ್ಸ್ ಮಿಲ್ಕಿಂದ ಮಾಡಿರ್ತಾರೆ ಚೀಸ್ನ. ಗೋಟ್ ಮಿಲ್ಕ್ ಚೀಸ್ ಅಂತಂತೂ ತುಂಬಾ ಸ್ಟ್ರಾಂಗ್, ಬಟ್ ಅದ್ರ ಜೊತೆ ಕ್ರ್ಯಾನ್ಬೆರೀಸ್ ಹಾಕಿರ್ತಾರೆ, ಒಂದೊಂದ್ಸತಿ ಬ್ಲೂಬೆರೀಸ್ ಹಾಕಿರ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಫ್ಕೋರ್ಸ್ ಇದು ಬೇಕ್ರಿ ಸೆಕ್ಷನ್. ಇವ್ರದ್ದು ಮಫಿನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಕಾಫಿ ಮಫಿನ್ನ ನೋಡಿದೆ, ಬಟ್ ಅದರಲ್ಲಿ ಸಿನಮನ್ ನೋಡಿದೆ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಕಾಫಿ ಆ್ಯಂಡ್ ಸಿನಮನ್ ಕಾಂಬಿನೇಷನ್, ಸೊ ಅದಕ್ಕೆ ಅಂತಲೇ ನಾನು ತಗೊಳ್ಳಲಿಲ್ಲ ಈ ಸತಿ. ಈಗ ನನಗೆ ಬೇಕಾಗಿರೋ ಸಾಮಾನೆಲ್ಲ ನಾನು ತಗೊಂಡಿದ್ದು ಆಯಿತು, ಆ್ಯಂಡ್ ವೀರ್ ರೆಡಿ ಟು ಚೆಕ್ ಔಟ್. ಸೊ ಈಗ ನಾವು ಮನೆಗೆ ವಾಪಸ್ ಬಂದ್ವಿ, ಬಟ್ ಬ್ಯೂಟಿಫುಲ್ ಸನ್ಸೆಟ್ ನೋಡಿದೆ, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನನಗೆ ಟ್ರೇಡರ್ ಜೋಸಿಂದ ಗ್ರೋಸರಿ ತರೋದು ಅಂತಂದರೆ ತುಂಬಾ ಇಷ್ಟ, ಫಾರ್ ಟೂ ಮೇನ್ ರೀಸನ್ಸ್. ಫಸ್ಟ್ ಆಫ್ ಆಲ್, ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ಲಿ, ಇಲ್ಲಿ ಯು ಎಸ್ನಲ್ಲಿ ಆರ್ಗ್ಯಾನಿಕ್ ಅಂತಂದರೆ ತುಂಬಾ ಎಕ್ಸ್ಪೆನ್ಸಿವ್. ಹಂಗೆ ನೋಡೋಕ್ಕೋದ್ರೆ ಈ ಸ್ಟೋರ್ ಸ್ವಲ್ಪ ರೀಸನಬಲ್ ಆಗಿಯೇ ಪ್ರೈಸ್ ಆಗಿರುತ್ತೆ. ನಮ್ಮ ಮನೆಯಿಂದ ಒಂಚೂರು ದೂರ, ಬಟ್ ಯು ನೋ, ಬಟ್ ಐ ಮೀನ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಆರ್ಗ್ಯಾನಿಕ್ ಫ್ರೂಟ್ಸ್. ಸೊ ಅದಕ್ಕೆ ಅಂತ ಅಲ್ಲಿ ಹೋಗ್ತೀವಿ ನಾವು. ಸೊ ಸೊ ಯಾ, ಲೆಮನ್ ಸಿಕ್ತು. ಆ್ಯಂಡ್ ಇದು ಸೆಲರಿ. ಸೆಲರಿ ಏನಕ್ಕೆ ತಂದಿದ್ದೀವಿ ಅಂದರೆ ಜ್ಯೂಸ್ಗೋಸ್ಕರ ತಂದಿರೋದು ಸೆಲರಿನ. ಆ್ಯಂಡ್ ಸೊ ಈ ಲೆಮನ್ನೆಲ್ಲ ರಿನ್ಸ್ ಮಾಡಿ ಹಾಗೆಯೇ ಇಡಬೇಕು. ಹಾಗೆಯೇ ಇದು ಬೀಟ್ಸ್. ಸೊ ಇದನ್ನು ಒನ್ ಬ್ಯಾಗ್ನಲ್ಲಿ 1, 2, 3, 4 ಇದೆ. ಇದು $1.29 ಆಯಿತು. ಆ್ಯಂಡ್ ಇಷ್ಟೊಂದು ಲೆಮನ್ಗೂ ಅಷ್ಟೇ $1.29 ಆಯಿತು. ಸೊ ಹಂಗೆ ನೋಡೋಕ್ಕೋದ್ರೆ ಸ್ವಲ್ಪ ಕಡಿಮೆನೇ, ಬಿಕಾಸ್ ಇದು ಇಷ್ಟೇ ಲೆಮನ್ ನಾವು ಬೇರೆ ಆರ್ಗ್ಯಾನಿಕ್ ಸ್ಟೋರ್ನಿಂದ ತರಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು $3.99 ಆದರೂ ಆಗುತ್ತೆ. ಸೊ ಇದು ಮೋರ್ ಬೀಟ್ಸ್, ಮೋರ್ ಬೀಟ್ರೂಟ್, ಮೋರ್ ಬೀಟ್ರೂಟ್. ಆಮೇಲೆ ಇದು ಇಲ್ಲಿ ಹ್ಯಾಶ್ ಬ್ರೌನ್ಸ್ ಅಂತ ಕರಿತೀವಿ. ಇದು ಏನು ಅಂತಂದರೆ ಬರೀ ಆಲೂ ಟಿಕ್ಕಿ ಥರನೇ ಇರುತ್ತೆ, ಬಟ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತಗೊತೀವಿ ನಾವು. ಸೊ ಅದಕ್ಕೆ ಅಂತ ಈ ಎಗ್ ಮತ್ತು ಸಾಸೇಜ್ ಜೊತೆ ಇದು ಒಂದೊಂದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲಸ್ ಇಟ್ಸ್ ಫಿಲ್ಲಿಂಗ್. ಬಟ್ ಇದೇನು ಅಂತಂದರೆ ಅವನ್ನಲ್ಲಿ ಇಟ್ಬಿಡ್ತೀವಿ, ಸೊ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಹೋಗೋಲ್ಲ. ದಿಸ್ ಇಸ್ ಹ್ಯಾಫ್ ಕುಕ್ಡ್ ಆಗಲೇ.
ಸೊ ಮಕ್ಕಳಿಗೂ ತುಂಬಾ ಇಷ್ಟ ಅದಕ್ಕೆ ಅಂತ ತಂದಿದ್ದೀವಿ ಆ್ಯಂಡ್ ಇದು ಮ್ಯಾಂಗೋ ಪೀಚ್ ಜ್ಯೂಸ್ ಇದು ಆರೆಂಜ್ ಪೀಚ್ ಮ್ಯಾಂಗೋ ಜ್ಯೂಸ್ ಇದು ಆ್ಯಂಡ್ ಐ ಹ್ಯಾವ್ ಮೋರ್ ಸ್ಯಾಲರಿ ಇನ್ನೊಂದು ಬ್ಯಾಗ್ ಇದೆ ಇದು ಬೇಬಿ ಸ್ಪಿನಚ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಬೇಬಿ ಸ್ಪಿನಚ್ ಮತ್ತು ಈ ಕೇಲ್ ಅಂತ ಇದೆ ಅಲ್ವಾ ಸೊ ಇದನ್ನೆಲ್ಲನೂ ನಾನು ಸಾಟೆ ಮಾಡ್ತೀನಿ ಒಂದು ಅನಿಯನ್ ಆ್ಯಂಡ್ ಗಾರ್ಲಿಕ್ ಸಾಸ್ ಇದೆ ಸೊ ಅದ್ರ ಜೊತೆಗೆ ಸಾಟೆ ಮಾಡ್ಕೊಂಡು ತಿನ್ನೋದು ಆ್ಯಂಡ್ ಇದು ಟೊಮೆಟೋಸ್ ಆಫ್ ಕೋರ್ಸ್ ನನಗೆ ಈ ಮಶ್ರೂಮ್ಸ್ ಅಂತಂದರೆ ತುಂಬಾ ಇಷ್ಟ ಬಟನ್ ಮಶ್ರೂಮ್ಸ್ ನಾರ್ಮಲಾಗಿ ಬ್ರೌನ್ ಒನ್ ಬ್ರೌನ್ ಒನ್ ತರ್ತೀನಿ ಬಟ್ ಇವತ್ತು ವೈಟ್ ಬಟನ್ ಮಶ್ರೂಮ್ಸ್ ಇತ್ತು ಸೊ ಅದನ್ನೇ ತೊಗೊಂಬಂದೆ ಆ್ಯಂಡ್ ಸೊ ಯಾ ಇದೆಲ್ಲ ಒಂದು ಈ ಮಶ್ರೂಮ್ ನನಗೆ ಒನ್ ಟೈಮ್ ಸರಿ ಹೋಗುತ್ತೆ ಆ್ಯಂಡ್ ಸೊ ಇದು ಮತ್ತು ಕೇಲ್ ಸಾಟೆ ಮಾಡ್ಕೊಂಡ್ರೆ ಅಂತಂತೂ ತುಂಬಾ ಚೆನ್ನಾಗಿರುತ್ತೆ ವಿತ್ ಯುನೋ ಬ್ರೆಡ್ ಜೊತೆಗಾದರೂ ತಿನ್ಬೋದು ಅಥವಾ ಯುನೋ ಚಿಕನ್ ಏನಾದರೂ ಮಾಡ್ಕೊತಾ ಇದ್ರೆ ಅದನ್ನು ಚಿಕನ್ ಬೇಕ್ ಮಾಡಿದರೆ ಅದ್ರ ಜೊತೆ ಸೈಡ್ನಲ್ಲಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬ್ರಾಕೊಲಿ ನನಗೆ ಮಕ್ಕಳಿಗೆ ಬ್ರಾಕೊಲಿ ತುಂಬಾ ಇಷ್ಟ ಲೆಮನ್ ಬಟರ್ ಹಾಕಿ ಮಾಡಿದ್ರೆ ಸೊ ಬ್ರಾಕೊಲಿ ತಂದೆ ಇದು ಬಟರ್ ಮಿಲ್ಕ್ ಪ್ಯಾನ್ ಕೇಕ್ ಮಿಕ್ಸ್ ಇದು ಸೊ ಮಕ್ಕಳಿಗೆ ಬೆಳಗ್ಗೆ ಹೋದ್ರೂ ಪ್ಯಾನ್ ಕೇಕ್ ಮಾಡ್ಕೊತಾರೆ ಅವರು ಅದಕ್ಕೆ ಒಂದೊಂದ್ಸತಿ ಚಾಕ್ಲೇಟ್ ಚಿಪ್ ಹಾಕ್ಕೊಂಡು ಇಲ್ಲ ಅಂತಂದರೆ ಫ್ರೂಟ್ಸ್ ಹಾಕ್ಕೊಂಡು ಸೊ ಪ್ಯಾನ್ ಕೇಕ್ಸ್ ಅವರೇ ಮಾಡ್ಕೊತಾರೆ ಸೊ ಅದಕ್ಕೆ ಅಂತ ಇದು ಬಟರ್ ಮಿಲ್ಕ್ ಮಿಕ್ಸ್ ಇದೇನು ಅಂತಂದರೆ ಇದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ತೊಗೊಂಡು ಅವ್ರಿಬ್ಬರಿಗೆ ಆದಷ್ಟು ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ವಾಟರ್ ಮಿಕ್ಸರ್ ಅಪ್ ಆ್ಯಂಡ್ ದೆನ್ ಪ್ಯಾನ್ ಮೇಲೆ ಹಾಕಿ ಪ್ಯಾನ್ ಮೇಲೆ ಹಾಕಿ ಕೊಡೋದು ಅಷ್ಟೇ ಅದನ್ನ ದಟ್ಸ್ ದೇರ್ ಬ್ರೇಕ್ಫಾಸ್ಟ್ ಸೊ ಯಾ ಅಷ್ಟೇ ಇವತ್ತು ನಾನು ಆ್ಯಕ್ಚುಲಿ ಅಷ್ಟೇ ಆಗಿದ್ದು ತರಕ್ಕೆ ಇನ್ನೂ ಒಂದು ಎರಡು ಅಂಗಡಿಗೆ ಹೋಗಬೇಕಿತ್ತು ಬಟ್ ಟೈಮ್ ಆಗೋಯಿತು ಡಿನ್ನರ್ ಟೈಮೇ ಆಗೋಯಿತು ನಮಗೆ ಸೊ ಬಿಕಾಸ್ ನಾವೆಲ್ಲ ಒಂದು 6:30-7 PM ಅಷ್ಟೊತ್ತಿಗೆ ಡಿನ್ನರ್ ಮುಗಿಸ್ತೀವಿ ಸೊ ಅದಕ್ಕೆ ಅಂತ ಸೊ ಇನ್ನೂ ಡಿನ್ನರ್ ಮಾಡಬೇಕು ಆ್ಯಂಡ್ ಸೊ ಯಾ ಮಿಕ್ಕಿದ್ನ ಮೋಸ್ಟ್ಲಿ ನಾಳೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ನಾಳೆದ್ದು ಬರುತ್ತೆ ವಿಚ್ ಇಸ್ ಫೈನ್ ಸೊ ನನಗೆ ನಾಳೆದ ಆಗೋಕ್ಕಂತೂ ಐ ಹ್ಯಾವ್ ಅ ಲಾಟ್ ಆಫ್ ವೆಜಿಟೇಬಲ್ಸ್ ಹಿಯರ್ ಆ್ಯಂಡ್ ಯಾ ಸೊ ಐ ಥಿಂಕ್ ಐ ಆಮ್ ಸೆಟ್ ಫಾರ್ ದ ನೆಕ್ಸ್ಟ್ 2 days ಆ್ಯಂಡ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಗನ್ನಿಸ್ತು ಈ ವಿಡಿಯೋ ಅಂತ ಹೇಳೋದನ್ನ ಮರಿಬೇಡಿ ಹಾಗೆಯೇ ನನ್ನ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಹೀಗೇ ನನ್ನ ಎಲ್ಲ ವಿಡಿಯೋಸ್ನೂ ಕೊನೆ ತನಕ ನೋಡಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಆ್ಯಂಡ್ ಯಾ ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೇ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೇನು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಸೊ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಸ್ಟೇ ಸೇಫ್ ಸ್ಟೇ ಹೆಲ್ತಿ ಲಾಟ್ಸ್ ಆಫ್ ಲವ್ ಟು ಯು ಆಲ್ ಬೈ ಬೈ